So in the first chapter, we discussed about the conductor and insulators, right? So conductors, which allows the electric charge to flow through them easily, and insulators will not allow the charges to flow through them, right? So andre ee modle chapter dali naavu conductor matu insulators bage discussions ana madidivi hagadre ಈ ಕ್ಲಾಸ್ದಲ್ಲಿ ಏನಪ್ಪ ಅಂತ ಹೇಳಿದ್ರೆ ಕೆಲವೊಂದಿಷ್ಟು ಎಲೆಕ್ಟ್ರೋಸ್ಟ್ಯಾಟಿಕ್ ಕಾನ್ಸೆಪ್ಟ್ ಮೇಲ್ಗಡೆ ಏನಪ್ಪ ಅಂದರೆ ನಾವು ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ಸನ್ನು ನಾವು ಸ್ಟಡಿ ಮಾಡಿದ್ದೀವಿ, ರೈಟ್? ಸೊ ಅದೇ ರೀತಿ ಏನಪ್ಪ ಅಂತ ಹೇಳಿದರೆ ಆ ಪ್ರಾಪರ್ಟೀಸನ್ನದಿಂದ ಏನಪ್ಪ ಅಂದರೆ ಕೆಲವೊಂದಿಷ್ಟು ಪಾಯಿಂಟ್ಸನ್ನು ನಾವು ಇವತ್ತಿನ ಕ್ಲಾಸ್ದಲ್ಲಿ ಏನು ಮಾಡೋಣ, ಡಿಸ್ಕಷನ್ಸನ್ನ ಮಾಡೋಣ. ಸೊ ಹಾಗಾದರೆ 2.9 ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಆಫ್ ಕಂಡಕ್ಟರ್ಸ್. ಫೈನ್. ಸೊ ಹಾಗಾದರೆ ಕಂಡಕ್ಟರ್ಸ್ ಅಂತ ನಾವು ಹೇಳಿ ಕರಿತೀವಿ, ನಮ್ಗೆ ಗೊತ್ತಿದೆ ಏನಪ್ಪ ಅಂತ ಹೇಳಿದ್ರೆ ಇನ್ ಕಂಡಕ್ಟರ್ಸ್ ದ ಮೊಬೈಲ್ ಚಾರ್ಜ್ ಕ್ಯಾರಿಯರ್ಸ್ ಆರ್ ಫ್ರೀ ಎಲೆಕ್ಟ್ರಾನ್ಸ್ ಅಂತ ಹೇಳಿ ಕರಿತೀವಿ. ಮೊಬೈಲ್ ಚಾರ್ಜ್ ಕ್ಯಾರಿಯರ್ಸ್ ಆರ್ ವಾಟ್? ಫ್ರೀ ಎಲೆಕ್ಟ್ರಾನ್ಸ್. ಸೊ ಈಗ ಫಾರ್ ಎಕ್ಸಾಂಪಲ್ಸ್ ನಾನು ಒಂದು ಅನ್ ಐಸೋಲೇಟೆಡ್ ಅಟೋಮ್ನ ಕನ್ಸಿಡರ್ ಮಾಡಿದ್ದೀನಿ ಅಂತ ಹೇಳಿದ್ರೆ, ಒಂದು ಅಟೋಮ್ನ ಕನ್ಸಿಡರ್ ಮಾಡಿದ್ರೆ ಅಟೋಮ್, ರೈಟ್? ಸೊ ದಿಸ್ ಈಸ್ ದಿ ಸೆಂಟ್ರಲ್ ನ್ಯೂಕ್ಲಿಯಸ್ ಆ್ಯಂಡ್ ದೀಸ್ ಆರ್ ದಿ ಆರ್ಬಿಟ್ಸ್. ಸೊ ದೀಸ್ ಆರ್ಬಿಟ್ಸ್ ಆರ್ ನಾಟ್ ಈಕ್ವಲಿ ಸ್ಪೇಸ್ಡ್. ಈ ಥರ ನಾವೇನಪ್ಪ ಅಂತ ಹೇಳಿದ್ರೆ ಇದಕ್ಕೆ ನಾವೇನಂತ ಕರಿತೀವಿ, ಆರ್ಬಿಟ್ಸ್ ಅಂತ ನಾವೇ ಕರಿತೀವಿ. ಓಕೆ, ದಿಸ್ ಈಸ್ ಅ ನ್ಯೂಕ್ಲಿಯಸ್, ರೈಟ್? ಹಾಗಾದರೆ ಎಲೆಕ್ಟ್ರಾನ್ಸ್ ವಿಲ್ ರಿವಾಲ್ವ್ ಅರೌಂಡ್ ದಿಸ್ ನ್ಯೂಕ್ಲಿಯಸ್ ಇನ್ ಅನ್ ಸರ್ಟಿನ್ ಆರ್ಬಿಟ್ಸ್. ಸೊ ಎಲೆಕ್ಟ್ರಾನ್ ಏನಪ್ಪ ಅಂತ ಹೇಳಿದರೆ ಆರ್ಬಿಟ್ದಲ್ಲಿ ಈ ಥರ ಏನಪ್ಪ ಅಂದರೆ ರಿವಾಲ್ವ್ ಆಗ್ತಾನೆ ಇರ್ತವು. ಓಕೆ, ಸೊ ಹಾಗಾದರೆ ಈ ಹೊರಗಡೆ ಇರ್ತಕ್ಕಂಥ ಆರ್ಬಿಟಿಗೆ ನಾವೇನಪ್ಪ ಅಂದರೆ ಔಟರ್ ಮೋಸ್ಟ್ ಆರ್ಬಿಟ್ ಅಂತ ನಾವು ಕರಿತೀವಿ. ಔಟರ್ ಮೋಸ್ಟ್ ಆರ್ಬಿಟ್, ಅದರಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನಿಗೆ ನಾವು ಔಟರ್ ಮೋಸ್ಟ್ ಆರ್ಬಿಟ್ ಎಲೆಕ್ಟ್ರಾನ್ಸ್ ಅಂತ ನಾವು ಕರಿತೀವಿ. ಸೊ ಹಾಗಾದರೆ ಈ ಒಳಗಡೆ ಇರೋದಕ್ಕೆ ನಾವೇನಪ್ಪ ಅಂತ ಹೇಳಿದರೆ ಬೌಂಡೆಡ್ ಎಲೆಕ್ಟ್ರಾನ್ಸ್ ಅಂತ ನಾವು ಕರಿತೀವಿ. ಇವಕ್ಕೆಲ್ಲ ಏನಪ್ಪ ಅಂದರೆ ದೀಸ್ ಆರ್ ದಿ ಬೌಂಡೆಡ್ ಎಲೆಕ್ಟ್ರಾನ್ಸ್. ಬೌಂಡೆಡ್ ಎಲೆಕ್ಟ್ರಾನ್ಸ್ ಅದಕ್ಕೆ ಬೌಂಡೆಡ್ ಅಂತ ಹೇಳ್ತೀವಿ. ಆಮೇಲೆ ಡಿಸ್ಕಷನ್ಸನ್ನ ಮಾಡೋಣ ಮಾಡ್ತೀನಂತೆ. ಓಕೆ, ಹಾಗಾದರೆ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ ಆರ್ ದೀಸ್ ಆರ್ ದಿ ಇನ್ನರ್ ಆರ್ಬಿಟ್ ಎಲೆಕ್ಟ್ರಾನ್ಸ್ ಕೂಡ ಅಂತ ನಾವು ಕರಿತೀವಿ. ಆರ್ ಇನ್ನರ್ ಆರ್ಬಿಟ್ ಎಲೆಕ್ಟ್ರಾನ್ಸ್, ಇನ್ನರ್ ಆರ್ಬಿಟ್ ಎಲೆಕ್ಟ್ರಾನ್ಸ್ ಅಂತ ಹೇಳಿ ಕರೀತೇವೆ ನಾವು ಅದಕ್ಕೆ. ಓಕೆ, ರೈಟ್. ಸೊ ಹಾಗಾದರೆ ದಿಸ್ ಈಸ್ ವಾಟ್ ಅನ್ ಐಸೋಲೇಟೆಡ್ ಅಟಮ್ ಅಂತ ನಾವು ಹೇಳಿ ಕರಿತೀವಿ. ಹಾಗಾದರೆ ಈ ಐಸೋಲೇಟೆಡ್ ಅಟಮ್ಸ್ದಲ್ಲಿ, ಹೌದಾ, ಈ ಐಸೋಲೇಟೆಡ್ ಅಟಮ್ದಲ್ಲಿ ಏನಪ್ಪ ಅಂತ ಹೇಳಿದರೆ ನ್ಯೂಕ್ಲಿಯಸ್ನ ನೋಡ್ಬೋದು, ಇನ್ನರ್ ಆರ್ಬಿಟ್ ಎಲೆಕ್ಟ್ರಾನ್ಸನ್ನು ನೋಡ್ಬೋದು, ಮತ್ತು ಔಟರ್ ಮೋಸ್ಟ್ ಆರ್ಬಿಟ್ ಎಲೆಕ್ಟ್ರಾನ್ಸನ್ನು ಕೂಡ ನಾವು ಅಬ್ಸರ್ವ್ ಮಾಡಬಹುದು. ಸೊ ಹಾಗಾದರೆ ಈಗ ಮೆಟಲ್ಸಿಗೆ ಬಂದಿವಪ್ಪ ಅಂತ ಹೇಳಿದರೆ ಮೆಟಲ್ ಈಸ್ ಅ ಮೇಡ್ ಅಪ್ ಆಫ್ ವಾಟ್? ದಟ್ ಈಸ್ ಅ ಲಾರ್ಜ್ ನಂಬರ್ ಆಫ್ ಅಟಮ್ಸ್ ಅಂತ ನಾವು ಕರಿತೀವಿ. ಫಾರ್ ಎಕ್ಸಾಂಪಲ್ ಇದೊಂದು ಕಂಡಕ್ಟರ್ನ ತಗೋತೀವಿ, ದಿಸ್ ಈಸ್ ವಾಟ್ ಅ ಕಂಡಕ್ಟರ್, ಹೌದಾ? ಸೊ ವೆನ್ ಎ ಟೆಂಪ್ರೇಚರ್ ಇನ್ಕ್ರೀಸಸ್, ಟೆಂಪ್ರೇಚರ್ ಇನ್ಕ್ರೀಸ್ ಆಯ್ತಪ್ಪ ಅಂತ ಹೇಳಿದರೆ, ಟೆಂಪ್ರೇಚರ್ ಇನ್ಕ್ರೀಸ್ ಆಯ್ತಂದರೆ ಏನಾಗ್ತೈತಿ, ಏನಾಗ್ತೈತಿ ಅಂದರೆ ನಮ್ಗೆ ರಿಲೇಷನ್ಸ್ ಗೊತ್ತಿದೆ. ದಟ್ ಈಸ್ ಈಸ್ ಈಕ್ವಲ್ ಟು ರೈಟ್ ಹಾಫ್, ದಟ್ ಈಸ್ 2/3 ಏನಪ್ಪ ಅಂತ ಹೇಳಿದರೆ 3/2 KBT ಅಂತ ನಾವು ಹೇಳಿ ಕರಿತೀವಿ. ದಟ್ ಈಸ್ KBT. ಸೊ ಹಾಗಾದರೆ ಹಿಯರ್ KBE ಸ್ಟ್ಯಾಂಡ್ಸ್ ಫಾರ್ ಬೋಲ್ಟ್ಸ್ಮನ್ ಕಾನ್ಸ್ಟೆಂಟ್ ಆ್ಯಂಡ್ T ಸ್ಟ್ಯಾಂಡ್ಸ್ ಫಾರ್ ಟೆಂಪ್ರೇಚರ್. ಸೊ ದೇರ್ ಫೋರ್ ದ ಎನರ್ಜಿ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದಿ ಟೆಂಪ್ರೇಚರ್. ಸೊ ಹಾಗಾದರೆ ಟೆಂಪ್ರೇಚರ್ ಇನ್ಕ್ರೀಸ್ ಆಯಿತಪ್ಪ ಅಂತ ಹೇಳಿದರೆ ಆಟೋಮೆಟಿಕ್ ಏನು ಇನ್ಕ್ರೀಸ್ ಆಗ್ತೈತಿ, ಎನರ್ಜಿ ಇನ್ಕ್ರೀಸ್ ಆಗ್ತೈತಿ. ಹಾಗಾದರೆ ಎನರ್ಜಿ ಆ್ಯಂಡ್ ವೆಲಾಸಿಟಿ ಮಧ್ಯೆ ಏನು ರಿಲೇಷನ್ಸ್ ಇದೆ? ಎನರ್ಜಿ ಕೈನೆಟಿಕ್ ಎನರ್ಜಿ ಈಸ್ ಈಕ್ವಲ್ ಟು ಹಾಫ್ mv² ಅಂತ ನಾವು ಕರಿತೀವಿ. ಹಾಗಾದರೆ ಮಾಸ್ ಆಫ್ ಅನ್ ಎಲೆಕ್ಟ್ರಾನ್ ಈಸ್ ಅ ಕಾನ್ಸ್ಟೆಂಟ್, ದೇರ್ ಫೋರ್ ಕೈನೆಟಿಕ್ ಎನರ್ಜಿ ಆಫ್ ದ್ಯಾಟ್ ಎಲೆಕ್ಟ್ರಾನ್ ವಿಲ್ ಇನ್ಕ್ರೀಸ್. ಅದಕ್ಕೆ ನಾವು vrms ಅಂತ ಹೇಳ್ತೀವಿ. rms ವೆಲಾಸಿಟಿ ಏನಾಗ್ತಿತ್ತು ಅಂತ ಹೇಳಿದರೆ ಇನ್ಕ್ರೀಸ್ ಆಗ್ತಿತ್ತು ಅಂದರೆ ಈ ನ್ಯೂಕ್ಲಿಯಸ್ ಸುತ್ತಲೂ ಇರ್ತಕ್ಕಂಥ ಈ ಎಲೆಕ್ಟ್ರಾನು ವೆಲಾಸಿಟಿ ಇನ್ಕ್ರೀಸ್, ಟೆಂಪ್ರೇಚರ್ ಹಂಗೆ ಇನ್ಕ್ರೀಸ್ ಆಗ್ತಿತ್ತಲ್ಲ, ಸೊ ವೆಲಾಸಿಟಿನ ಇನ್ಕ್ರೀಸ್ ಮಾಡ್ಕೊತ ಈ ಆರ್ಬಿಟ್ನ ಬಿಟ್ಟು ಹೊರಗಡೆ ಬಂದುಬಿಡ್ತೈತಿ. ಸೊ ಹೊರಗಡೆ ಬಂತಂದರೆ ಇದಕ್ಕೆ ನಾವೇನಂತ ಕರಿತೀವಿ, ನಾವು ದಿಸ್ ಈಸ್ ಅ ಫ್ರೀ ಫ್ರಮ್ ದಿ ವೆಲೆನ್ಸ್ ವರ್ಕ್, ದೇರ್ ಫೋರ್ ದಿಸ್ ಬಿಕಮ್ಸ್ ಫ್ರೀ ಎಲೆಕ್ಟ್ರಾನ್ ಅಂತ ಕರಿತೀವಿ, ಫ್ರೀ ಎಲೆಕ್ಟ್ರಾನ್.
ಸೊ ಹಾಗಾದ್ರೆ ಇಲ್ಲಿ ಇರತಕ್ಕಂತ ಎಲೆಕ್ಟ್ರಾನ್ಸ್ಗೆ ನಾವು ಬೌಂಡ್ ಎಲೆಕ್ಟ್ರಾನ್ಸ್ ಅಂತ ಹೇಳಿ ಕರಿತೀವಿ. ಕಷ್ಟಕ್ಕೂ ಇದು ಔಟರ್ ಮೋಸ್ಟ್ ಎಲೆಕ್ಟ್ರಾನು ಇನ್ನರ್ ಮೋಸ್ಟ್ ಎಲೆಕ್ಟ್ರಾನ್ಸ್ ಎಲ್ಲ ಬೌಂಡ್ ಇರ್ತಾವೆ. ಅಂಡ್ ವಿ ಇನ್ಕ್ರೀಸ್ ದ ಟೆಂಪರೇಚರ್, ವಾಟ್ ಹ್ಯಾಪನ್ಸ್, ದ ವೆಲಾಸಿಟಿ ಆಫ್ ದಿ ಎಲೆಕ್ಟ್ರಾನ್ಸ್ ವಿಲ್ ಇನ್ಕ್ರೀಸ್. ದೇರ್ ಫೋರ್ ದ ಔಟರ್ ಮೋಸ್ಟ್ ಆರ್ಬಿಟ್ ಎಲೆಕ್ಟ್ರಾನ್ಸ್ ವಿಲ್ ಕಮ್ ಔಟ್ ಫ್ರಮ್ ದಿ ಆರ್ಬಿಟ್ ಅಂಡ್ ಬಿಕಮ್ಸ್ ಫ್ರೀ ಅಂತ ನಾವು ಹೇಳ್ತಾ ಇರ್ತೀವಿ. ಹಾಗಾದ್ರೆ ಇವೇನಾಗ್ತು, ಫ್ರೀ ಎಲೆಕ್ಟ್ರಾನ್ಸ್ ಆಗ್ತಾವೆ. ಸೊ ಹಾಗಾದ್ರೆ ಒಂದ್ ಐಟಮ್ನಿಂದ ಒಂದ್ ಎಲೆಕ್ಟ್ರಾನ್ಸ್ ಬಂದಿದ್ದಪ್ಪ ಅಂತ ಹೇಳಿದ್ರೆ, ದಿಸ್ ಕಂಡಕ್ಟರ್ ಹ್ಯಾಸ್ ಸೋ ಮೆನಿ ಐಟಮ್ಸ್, ದೇರ್ಫೋರ್ ವಿ ಕ್ಯಾನ್ ಗೆಟ್ ಸೋ ಮೆನಿ ನಂಬರ್ಸ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್. ದೀಸ್ ಫ್ರೀ ಎಲೆಕ್ಟ್ರಾನ್ಸ್ ಮೂವ್ ವಿತಿನ್ ದಟ್ ವ್ಯಾಲ್ಯೂಮ್, ರೈಟ್? ಹಾಗಾದ್ರೆ ಆ ಫ್ರೀ ಎಲೆಕ್ಟ್ರಾನ್ಸ್ ಏನ್ ಮಾಡ್ತಾವಪ್ಪ ಅಂತ ಹೇಳಿದ್ರೆ, ಆ ವ್ಯಾಲ್ಯೂಮ್ದಲ್ಲಿ ಏನಪ್ಪ ಅಂತ ಹೇಳಿದ್ರೆ, ರ್ಯಾಂಡಮ್ ಡೈರೆಕ್ಷನ್ಸ್ದಲ್ಲಿ ಏನಾಗ್ತಿರ್ತಾವು, ಮೋಷನ್ಸ್ ಅನ್ನ ಮಾಡ್ತಾ ಇರ್ತಾವು ಈ ತರ. ದೀಸ್ ಫ್ರೀ ಎಲೆಕ್ಟ್ರಾನ್ಸ್ ಮೂವ್ ವಿತಿನ್ ದಟ್ ವ್ಯಾಲ್ಯೂಮ್ ಇನ್ ಡಿಫ್ರೆಂಟ್ ಡೈರೆಕ್ಷನ್ಸ್ ಅಂತ ನಾವು ಹೇಳ್ಕೊಳ್ತೀವಿ. ಬೇರೆ ಬೇರೆ ಡೈರೆಕ್ಷನ್ಸ್ದಲ್ಲಿ ಏನಪ್ಪ ಅಂತ ಹೇಳಿದರೆ, ಎಲೆಕ್ಟ್ರಾನ್ಸು ಮೋಷನ್ಸನ್ನು ಮಾಡ್ತಾ ಇರ್ತಾವೆ. ಓಕೆ, ಸೊ ಹಾಗಾದರೆ ವೆನ್ ವಿ ಅಪ್ಲೈ ಇಟ್ ಮೀನ್ಸ್ ವಾಟ್? ನೋಡ್ರಿ, ಅವು ಫ್ರೀಯಾಗಿ ಅಡ್ಡಾಡಬೇಕಪ್ಪ ಅಂತ ಹೇಳಿದರೆ, ಅಲ್ಲಿ ಅಯಾನ್ಸ್ ಇರ್ತೈತಿ, ಬೇರೆ ಎಲೆಕ್ಟ್ರಾನ್ಸ್ ಇರ್ತಾವೆ, ಹೌದಾ? ಇವ್ರ ಜೊತೆ ಅದೇನಪ್ಪ ಅಂತ ಹೇಳಿದ್ರೆ, ಫ್ರೀಕ್ವೆಂಟ್ಲಿ ಏನಾಗ್ತಿರ್ತೈತಿ, ಕೊಲ್ಯೂಷನ್ಸ್ ಆಗ್ತಾನೆ ಇರ್ತೈತಿ. ಮತ್ತು ಈ ಕೊಲ್ಯೂಷನ್ಸ್ ಆಗೋದ್ರಿಂದ ಅವ್ರದ್ದು ಡೈರೆಕ್ಷನ್ಸ್ ಸೇಮ್ ಇರೋದಿಲ್ಲ, ಬೇರೆ ಬೇರೆ ಡೈರೆಕ್ಷನ್ಸಲ್ಲಿ. ಅಂದರೆ ದೇ ಆರ್ ಮೇಕಿಂಗ್ ಅ ರ್ಯಾಂಡಮ್ ಮೋಷನ್ ಇನ್ಸೈಡ್ ದ್ಯಾಟ್ ಕಂಡಕ್ಟರ್, ಬಟ್ ಆ ಕಂಡಕ್ಟರ್ದಿಂದ ಅವು ಹೊರಗೆ ಬರೋದಿಲ್ಲ. ಓಕೆ, ಸೊ ಹಾಗಾಗಿ ಕಂಡಕ್ಟರ್ದೊಳಗಡೆ ಏನಪ್ಪ ಅಂತ ಹೇಳಿದರೆ, ರ್ಯಾಂಡಮ್ ಮೋಷನ್ ಮಾಡ್ಕೊತ ಅಯಾನ್ಸಿಗೆ ಎಲೆಕ್ಟ್ರಾನ್ಸಿಗೆ ಕೊಲೈಡ್ ಹಾಕುವಂಥ ಏನಪ್ಪ ಅಂತ ಹೇಳಿದರೆ, ಮೊಮೆಂಟನ್ನ ಮಾಡ್ತಾ ಇರ್ತಾವೆ. ಓಕೆ, ಹಾಗಾದರೆ ವೆನ್ ವಿ ಅಪ್ಲೈ ದಿ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್, ಸೊ ಹಾಗಾದರೆ ಇದಕ್ಕೆ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಏನಾದರೂ ನಾನು ಅಪ್ಲೈ ಮಾಡಿದ್ನಪ್ಪ ಅಂತ ಹೇಳಿದರೆ, ಈ ಕಡೆ ಪಾಸಿಟಿವ್ ಚಾರ್ಜು, ಈ ಕಡೆ ಒಂದು ನೆಗೆಟಿವ್ ಚಾರ್ಜನ್ನ ನಾನು ಏನಪ್ಪ ಅಂತ ಹೇಳಿದರೆ, ರೈಟ್, ನಾವು ಅಪ್ಲೈ ಮಾಡಿದೀವಪ್ಪ ಅಂತ ಹೇಳಿದರೆ, ಇಲ್ಲಿ ಏನಾಗ್ತಾ ಇದೆ ಅಂದರೆ, ಆ್ಯನ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಕಮ್ ಇನ್ ಟು ಪ್ಲೇ, ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಬಂತು. ಸೊ ಹಾಗಾದರೆ ನೌ ದ್ಯಾಟ್ ಕಂಡಕ್ಟರ್ ಈಸ್ ಇನ್ಸೈಡ್ ದಿ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಆಲ್ಸೋ ದೋಸ್ ಫ್ರೀ ಎಲೆಕ್ಟ್ರಾನ್ಸ್ ಆರ್ ಇನ್ಸೈಡ್ ದಿ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್, ದೋಸ್ ಫ್ರೀ ಎಲೆಕ್ಟ್ರಾನ್ಸ್ ವಿಲ್ ಎಕ್ಸ್ಪೀರಿಯನ್ಸ್ ದಿ ಫೋರ್ಸ್. ವಿ ನೋ ದ್ಯಾಟ್ ಫೋರ್ಸ್, ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್, ಎಫ್ ಇಸ್ ಈಕ್ವಲ್ ಟು ವಾಟ್, ರೈಟ್? ದಟ್ ಈಸ್ ಕ್ಯೂ ಇನ್ ಟು ಇ ಅಂತ ನಾವು ಹೇಳ್ತಿರ್ತೀವಿ. ದಿಸ್ ಇಸ್ ದಿ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ದಿ ಎಲೆಕ್ಟ್ರಾನ್ಸ್. ಡ್ಯೂ ಟು ದ್ಯಾಟ್ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್, ರೈಟ್, ದೀಸ್ ಎಲೆಕ್ಟ್ರಾನ್ಸ್ ಡ್ರಿಫ್ಟ್ ಟುವರ್ಡ್ಸ್ ದಿ ಪಾಸಿಟಿವ್ ಪ್ಲೇಟ್. ಸೊ ಹಾಗಾಗಿ ಎಲೆಕ್ಟ್ರಾನ್ಸ್ ಏನಾಗ್ತೈತಿ, ಈ ಪಾಸಿಟಿವ್ ಪ್ಲೇಟಿಗೆ ಡ್ರಿಫ್ಟ್ ಆಗೋದ್ರಿಂದ ವಿ ಗೆಟ್ ಎಲೆಕ್ಟ್ರಾನಿಕ್ ಕರೆಂಟ್, ಎಲೆಕ್ಟ್ರಾನಿಕ್ ಕರೆಂಟ್ ನಮಗೆ ಸಿಗ್ತೈತಿ. ಸೊ ಹಾಗಾದರೆ ಈ ಕಂಡಕ್ಟರ್ದಲ್ಲಿ ಏನಪ್ಪ ಅಂತ ಹೇಳಿದರೆ, ಫ್ರೀ ಚಾರ್ಜ್ ಕ್ಯಾರಿಯರ್ಸ್ ಆರ್ ದಿ ಚಾರ್ಜ್ ಕ್ಯಾರಿಯರ್ಸ್ ಅಂತ, ಫ್ರೀ ಎಲೆಕ್ಟ್ರಾನ್ಸ್ ಆರ್ ದಿ ಚಾರ್ಜ್ ಕ್ಯಾರಿಯರ್ಸ್ ಅಂತ ನಾವು ಕರಿತೀವಿ. ಫ್ರೀ ಎಲೆಕ್ಟ್ರಾನ್ಸ್ ಆರ್ ಚಾರ್ಜ್ ಕ್ಯಾರಿಯರ್ಸ್, ಕ್ಯಾರಿಯರ್ಸ್ ಎಲ್ಲಿ, ಕಂಡಕ್ಟರ್ದಲ್ಲಿ. ಸೊ ಹಾಗಾದರೆ ವಾಟ್ ಅಬೌಟ್ ದಿ ಪಾಸಿಟಿವ್ ಅಯಾನ್ಸ್? ಹಾಗಾದರೆ ಎಲೆಕ್ಟ್ರಾನ್ ಒಂದು ಅಟಮ್ದಿಂದ ಹೊರಗಡೆ ಬಂತಪ್ಪ ಅಂತ ಹೇಳಿದರೆ, ಅಲ್ಲೇನು ಉಳಿತೈತಿ, ಪಾಸಿಟಿವ್ ಅಯಾನ್ ಉಳಿತೈತಿ. ಪಾಸಿಟಿವ್ ಅಂದರೆ ಇದು ಔಟರ್ ಮೋಸ್ಟ್ ಆರ್ಬಿಟ್ ಎಲೆಕ್ಟ್ರಾನ್ ಹೊರಗೆ ಬಂತಪ್ಪ ಅಂದ್ರೆ ಇದೇನಾಗ್ತೈತಿ, ಪಾಸಿಟಿವ್ ಅಯಾನ್ ಆಗ್ತೈತಿ, ಇದು ಪಾಸಿಟಿವ್ ಅಯಾನ್ ಆಗ್ತೈತಿ. ಹಾಗಾದರೆ ಪಾಸಿಟಿವ್ ಅಯಾನ್ದಲ್ಲಿ ಇನ್ನರ್ ಆರ್ಬಿಟ್ ಎಲೆಕ್ಟ್ರಾನ್ಸ್ ಇದಾವೆ, ಇವಕ್ಕೆ ನಾವು ಏನಂತ ಹೇಳಿ ಕರಿತೀವಿ, ಈಗ ಬೌಂಡೆಡ್ ಎಲೆಕ್ಟ್ರಾನ್ಸ್ ಅಂತ ನಾವು ಹೇಳಿ ಕರಿತೀವಿ. ಮತ್ತು ನ್ಯೂಕ್ಲಿಯಸ್ ಇದೆ. ಸೊ ಇವೇನಪ್ಪ ಅಂತ ಹೇಳಿದರೆ, ಇವು ಎಲ್ಲಿ ಇರ್ತಾವಲ್ಲ ಅಲ್ಲೇ ಇರ್ತಾವೆ, ಇವು ಕದಲೋದಿಲ್ಲ ಅವ್ರ ಜಾಗ ಬಿಟ್ಟು. ಓಕೆ, ಸೊ ಇದಕ್ಕೆ ನಾವು ಪಾಸಿಟಿವ್ ಅಯಾನ್ ಅಂತ ನಾವು ಕರಿತೀವಿ. ಫೈನ್, ಅದೇ ರೀತಿ ನಾವೇನಪ್ಪ ಅಂದರೆ ಎಲೆಕ್ಟ್ರೋಲೈಟ್ಸಿಗೆ ಹೋದು ಅಂದರೆ, ಎಲೆಕ್ಟ್ರೋಲೈಟ್ಸ್ ಎಲೆಕ್ಟ್ರೋಲೈಟ್ಸಿಗೆ ಹೋದಿವಪ್ಪ ಅಂತ ಹೇಳಿದರೆ, ಸೊ ಅಯಾನ್ಸ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಅಯಾನ್ಸ್ ಅಂತ ಹೇಳ್ತೀವಿ. ಪಾಸಿಟಿವ್ ಮತ್ತು ನೆಗೆಟಿವ್ ಅಯಾನ್ಸ್ ಆರ್ ದಿ ಚಾರ್ಜ್ ಕ್ಯಾರಿಯರ್ಸ್ ಅಂತ ನಾವು ಹೇಳಿ ಕರಿಬಹುದು, ರೈಟ್? ಸೊ ಹಾಗಾಗಿ ನಾವು ಇವ್ರ ಬಗ್ಗೆ ಮತ್ತೆ ನಾವು ಕರೆಂಟ್ ಎಲೆಕ್ಟ್ರಿಸಿಟಿದಲ್ಲಿ ಭಾಳ ಡಿಸ್ಕಷನ್ಸ್ನ ಮಾಡ್ತೀವಿ. ಸೊ ಬಟ್ ವಿ ರಿಸ್ಟ್ರಿಕ್ಟ್ ಅವರ್ ಡಿಸ್ಕಷನ್ ಇನ್ ದಿಸ್ ಚಾಪ್ಟರ್ಸ್ ಟು ದಿ ಮೆಟಾಲಿಕ್ ಕಂಡಕ್ಟರ್ಸ್ ಅಂತ ನಾವು ಹೇಳಿ ಕರಿತೀವಿ. ಓಕೆ, ಸೊ ಹಾಗಾದರೆ ಅದರಲ್ಲಿ ಒಂದೇ ಪಾಯಿಂಟ್ ಏನಪ್ಪ ಅಂತ ಹೇಳಿದರೆ, ಇನ್ಸೈಡ್ ಎ ಕಂಡಕ್ಟರ್ ಎಲೆಕ್ಟ್ರೋಸ್ಟ್ಯಾಟಿಕ್ ಫೀಲ್ಡ್ ಈಸ್ ಝೀರೋ. ಸೊ ಹಾಗಾದರೆ ಫಸ್ಟ್ ಪಾಯಿಂಟನ್ನು ನೋಡೋಣ. ಇನ್ಸೈಡ್ ದಿ ಕಂಡಕ್ಟರ್ ಎಲೆಕ್ಟ್ರೋಸ್ಟ್ಯಾಟಿಕ್ ಫೀಲ್ಡ್ ಈಸ್ ಇನ್ಸೈಡ್ ದಿ ಕಂಡಕ್ಟರ್ ಎಲೆಕ್ಟ್ರೋಸ್ಟ್ಯಾಟಿಕ್ ಫೀಲ್ಡ್ ಈಸ್ ಝೀರೋ. ಎಲೆಕ್ಟ್ರೋ ಸ್ಟ್ಯಾಟಿಕ್ ಫೀಲ್ಡ್ ಈಸ್
ಝೀರೋ ಅಂತ ನಾವು ಹೇಳ್ತೀವಿ. ಸೊ ಹಾಗಾದರೆ ಇದನ್ನು ಪ್ರೂವ್ ಕೂಡ ನಾವು ಮಾಡಿದ್ದೇವೆ ಇಲ್ಲಿ ಗಾಸ್ ಥಿಯರಮ್ದಲ್ಲಿ ಮಾಡಬೇಕು. ಏನು ಕಲಿಬೇಕಾದ್ರೆ ಇ ಈಸ್ ಈಕ್ವಲ್ ಟು ಝೀರೋ ಇನ್ಸೈಡ್ ದಿ ಕಂಡಕ್ಟರ್ ಅಂತ ನಾವು ಹೇಳಿ ಕರಿತೀವಿ. ಓಕೆ, ಸೊ ಹಾಗಾದರೆ ಲೆಟಸ್ ಕನ್ಸಿಡರ್ ಎ ಕಂಡಕ್ಟರ್, ದ ವೆದರ್ ದ ಕಂಡಕ್ಟರ್ ಈಸ್ ಚಾರ್ಜ್ಡ್ ಆರ್ ನ್ಯೂಟ್ರಲ್. ಓಕೆ, ಸೊ ಹಾಗಾದರೆ ಒಂದು ಕಂಡಕ್ಟರ್ನ ಇಲ್ಲಿ ಏನಪ್ಪ ಅಂತ ಹೇಳಿದರೆ ಕನ್ಸಿಡರ್ ಮಾಡ್ಕೋತೀನಿ, ಇದು ನ್ಯೂಟ್ರಲ್ ಕಂಡಕ್ಟರ್ ಅಂತ ತಗೋದು ಅಂದರೆ ನಂಬರ್ ಆಫ್ ಪಾಸಿಟಿವ್ ಚಾರ್ಜಸ್ ಈಕ್ವಲ್ ಟು ನಂಬರ್ ಆಫ್ ನೆಗೆಟಿವ್ ಚಾರ್ಜಸ್, ರೈಟ್? ಸೊ ಹಾಗಾದರೆ ವೆನ್ ವಿ ಪ್ಲೇಸ್ ದಿಸ್ ಕಂಡಕ್ಟರ್ ಇನ್ಸೈಡ್ ದಿ ಸ್ಟ್ಯಾಟಿಕ್ ಎಲೆಕ್ಟ್ರಿಕ್ ಫೀಲ್ಡ್, ಸೊ ಹಾಗಾದರೆ ಈ ಸ್ಟ್ಯಾಟಿಕ್ ಸಿಚುವೇಶನ್ಸ್ದಲ್ಲಿ ನಾವು ಅಬ್ಸರ್ವ್ ಮಾಡೋದಾದರೆ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡನ್ನು ಸೆಟ್ ಮಾಡ್ತೀನಿ ನಾನಿಲ್ಲಿ. ಸೊ ಪಾಸಿಟಿವ್ 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 ನೆಗೆಟಿವ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲಿಂದ ಏನಪ್ಪ ಲೆಫ್ಟಿಂದ ರೈಟ್ ಸೈಡಿಗೆ ಹೋಗ್ತಾ ಇದೆ. ಹಾಗಾದರೆ when these conductors come inside the external electric field, what happens, right? We know very well, when a charged body brings very close to the uncharged body or a neutral objects, the charges will induced antana hel kariti. So hagadre ili positive body varodrinda ee uncharged body dalli negative charges will induced near to this positive charge plate and positive charges on this ಅದರ್ ಸೈಡ್. ಈ ಥರ ಏನಪ್ಪ ಅಂತ ಹೇಳಿದರೆ ನಮಗೆ ಚಾರ್ಜಸ್ಸು ಇಂಡ್ಯೂಸ್ ಆಗ್ತವೆ. ಓಕೆ, ಹಾಗಾದರೆ ದ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟಾರ್ಟ್ ಫ್ರಮ್ ಪಾಸಿಟಿವ್ ಆ್ಯಂಡ್ ಟರ್ಮಿನೇಟ್ ಎಟ್ ನೆಗೆಟಿವ್. ಯಾಕಂದರೆ ಈ ನೆಗೆಟಿವ್ಕಿನ ಈ ನೆಗೆಟಿವ್ ಏನಪ್ಪ ಅಂತ ಹೇಳಿದರೆ ಈ ನೆಗೆಟಿವ್ ಸಮೀಪ ಇದೆ, ಹಾಗಾಗಿ ಪಾಸಿಟಿವ್ದಲ್ಲಿ ಸ್ಟಾರ್ಟ್ ಆಯ್ತಂದರೆ ಯಾವುದು ನಿಯರ್ ನೆಗೆಟಿವ್ ಇರ್ತೈತಲ್ಲ ಅಲ್ಲಿ ಎಂಡ್ ಆಗಿಬಿಡ್ತೈತೆ ಎಲೆಕ್ಟ್ರಿಕ್ ಫೀಲ್ಡು. ಸೊ ನೆಕ್ಸ್ಟ್ ಈ ಪಾಸಿಟಿವಿಂದ ಈ ಥರ. ಓಕೆ, ನೆಕ್ಸ್ಟ್ ಅಗೇನ್ ಈ ಪಾಸಿಟಿವ್ದಿಂದ ನೆಗೆಟಿವ್ ಕಡೆನೇ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸು ಏನು ಪ್ರೊಡ್ಯೂಸ್ ಆಗ್ತಾವೆ. ಸೊ ಇನ್ಸೈಡ್ ದರ್ ಈಸ್ ನೋ ಎಲೆಕ್ಟ್ರಿಕ್ ಫೀಲ್ಡ್, ಸೊ ಇಂಡ್ಯೂಸ್ಡ್ ಎಲೆಕ್ಟ್ರಿಕ್ ಫೀಲ್ಡನ್ನು ತೊಗೊಂಡಿವಪ್ಪ ಅಂತ ಹೇಳಿದರೆ ದ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ದಿಸ್ ಕಂಡಕ್ಟರ್ ಈಸ್ ಝೀರೋ ಅಂತ ನಾವು ಹೇಳಿ ಕರಿತೀವಿ. ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ದ ಕಂಡಕ್ಟರ್ ಈಸ್ ಝೀರೋ. ಸೊ ಹಾಗಾಗಿ ವೆಕ್ಟರ್ ಇ ಈಸ್ ಈಕ್ವಲ್ ಟು ಝೀರೋ, ಈಕ್ವಲ್ ಟು ಝೀರೋ. ನೆನ್ಪಿಟ್ಟು ಬಂದ್ಬಿಡ್ರಿ, ಕಂಡಕ್ಟರ್ ಒಳಗಡೆ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗ್ತೈತಿ ಇಲ್ಲಿ ಝೀರೋ ಆಗ್ತೈತಿ. ಇದು ಮೊದಲನೇ ಪಾಯಿಂಟ್. ನೆಕ್ಸ್ಟ್ ಪಾಯಿಂಟ್, ಎರಡನೇ ಪಾಯಿಂಟ್ ಏನಪ್ಪ ಅಂತ ಹೇಳಿದರೆ ಅಟ್ ದಿ ಸರ್ಫೇಸ್ ಆಫ್ ಎ ಚಾರ್ಜ್ ಕಂಡಕ್ಟರ್ ಎಲೆಕ್ಟ್ರೋಸ್ಟ್ಯಾಟಿಕ್ ಫೀಲ್ಡ್ ಮಸ್ಟ್ ಬಿ ನಾರ್ಮಲ್ ಟು ದಿ ಸರ್ಫೇಸ್ ಎಟ್ ಎವ್ರಿ ಪಾಯಿಂಟ್ ಅಂತ ನಾವು ಕರಿತೀವಿ. ಸೊ ಇದನ್ನು ಕೂಡ ನಾವು ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ದಲ್ಲಿ ನಾವು ಸ್ಟಡಿ ಮಾಡಿದ್ದೀವಿ. ಅಂದರೆ ಅಲ್ಲಿ ಪ್ರಾಪರ್ಟಿ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ನ ಹೇಳಬೇಕಾದ್ರೆ ರೈಟ್ ಆ್ಯಂಗಲ್ ಅಂತ ನಾವು ತೊಗೊಂಡಿದ್ವಿ, ರೈಟ್? ಸೊ ರೈಟ್ ಆ್ಯಂಗಲ್ ಅಂದರೆ ದ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಆಲ್ವೇಸ್ ನಾರ್ಮಲ್ ಟು ದಿ ಸರ್ಫೇಸ್ ಆಫ್ ದಿ ಚಾರ್ಜ್ ಕಂಡಕ್ಟರ್ ಅಂತ ಹೇಳಿ ಕರಿತೀವಿ. ಸೊ ಅಂದರೆ ಈಗ ಒಂದು ಚಾರ್ಜ್ನ ನಾವು ಸ್ಪೆರಿಕಲ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ಸನ್ನು ತೊಗೊಂಡಿವಪ್ಪ ಅಂತ ಹೇಳಿದರೆ, ಸ್ಪೆರಿಕಲ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ಸನ್ನು ತೊಗೊಂಡ್ರೆ ಸೆಕೆಂಡ್ ಪಾಯಿಂಟನ್ನು ಡಿಸ್ಕಷನ್ಸನ್ನು ಮಾಡ್ತಾ ಇದ್ದೀವಿ. ಓಕೆ, ಸೊ ಹಾಗಾದರೆ ಇದೊಂದು ಕಂಡಕ್ಟರು. ಸೊ ಈ ಕಂಡಕ್ಟರ್ಗೆ ನಾವು ಪಾಸಿಟಿವ್ ಚಾರ್ಜಸ್ಸನ್ನು ಹಾಕಿದೀವಪ್ಪ ಅಂತ ಹೇಳಿದರೆ ದ ಚಾರ್ಜಸ್ ವಿಲ್ ಡಿಸ್ಟ್ರಿಬ್ಯೂಟ್ ಯೂನಿಫಾರ್ಮ್ಲಿ ಓವರ್ ದಿ ಸರ್ಫೇಸ್ ಆಫ್ ದಿಸ್ ಕಂಡಕ್ಟರ್. ಓಕೆ, ಸೊ ಹಾಗಾದರೆ ಈ ಕಂಡಕ್ಟರ್ದಿಂದ ಹೋಗ್ತಕ್ಕಂಥ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸು ಏನಪ್ಪ ಅಂತ ಹೇಳಿದರೆ ಈ ಸರ್ಫೇಸಿಗೆ ಯಾವಾಗಲೂ ನಾರ್ಮಲ್ ಆಗಿ ಹೋಗ್ತಾ ಇರ್ತೈತಿ. ಸೊ ಅಂದರೆ ಎಲ್ಲಿಂದ ಬಂದಿರೋ ತಿನ್ನಿಸ್ಬೇಕು, ಅದು ಸೆಂಟರ್ದಿಂದ. ರೇಡಿಯಲ್ ಎಲೆಕ್ಟ್ರಿಕ್ ಫೀಲ್ಡ್, ರೇಡಿಯಲಿ ಔಟ್ವರ್ಡ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ನಾವು ಹೇಳ್ತೀವಿ. ಅದೇ ನೆಗೆಟಿವ್ ಚಾರ್ಜ್ ಬಾಡಿ ಇತ್ತಂದರೆ ರೇಡಿಯಲಿ ಇನ್ವರ್ಡ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಇಲ್ಲಿಂದ ಹೋಗಬೇಕಾದ್ರೆ ಈ ಥರ. ನೆಕ್ಸ್ಟ್, ಸೊ ಹಾಗಾದರೆ ಈ ಸರ್ಫೇಸ್ದಲ್ಲಿ ನೋಡ್ರಿ ಯಾವಾಗಲೂ ಏನಪ್ಪ ಅಂತ ಹೇಳಿದರೆ ಈ ಎಲೆಕ್ಟ್ರಿಕ್ ಫೀಲ್ಡು ಒಳಗಡೆ ಹೋಗಬೇಕಾದ್ರೆ ಅಥವಾ ಹೊರಗಡೆಯಿಂದ ಹೊರಗಡೆ ಹೋಗಬೇಕಾದ್ರೆ ಒಳಗಡೆ ಹೋಗಬೇಕಪ್ಪ ಅಂತ ಹೇಳಿದರೆ ಆ ಸರ್ಫೇಸಿಗೆ ಏನಿರಬೇಕು, ಅದು ನಾರ್ಮಲ್ ಇರ್ತೈತಿ. ಮಸ್ಟ್ ಬಿ ನಾರ್ಮಲ್, ದಿಸ್ ಮಸ್ಟ್ ಬಿ ನಾರ್ಮಲ್, ಮಸ್ಟ್ ಬಿ ನಾರ್ಮಲ್ ಟು ದಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್, ಮಸ್ಟ್ ಬಿ ನಾರ್ಮಲ್ ಟು ದಿ ಸರ್ಫೇಸ್ ಸರ್ಫೇಸ್. ಓಕೆ, ಸೊ ದಿಸ್ ಈಸ್ ವಾಟ್, ದಿಸ್ ಈಸ್ ದಿ ಸೆಕೆಂಡ್ ಪಾಯಿಂಟ್ ಅಂತ ನಾವು ಕರಿತೀವಿ. ಓಕೆ ಫೈನ್, ಇದು ಎರಡನೇ ಪಾಯಿಂಟು. ನೆಕ್ಸ್ಟು ಮೂರನೇ ಪಾಯಿಂಟು. ಸೊ ಹಾಗಾದರೆ ಮೂರನೇ ಪಾಯಿಂಟ್ ಏನು ಹೇಳ್ತಿದ್ದಪ್ಪ ಅಂತ ಹೇಳಿದರೆ ದ ಇಂಟೀರಿಯರ್ ಆಫ್ ಎ ಕಂಡಕ್ಟರ್ ಕ್ಯಾನ್ ಹ್ಯಾವ್ ನೋ ಎಕ್ಸಸ್ ಚಾರ್ಜ್ ಇನ್ ದಿ ಸ್ಟ್ಯಾಟಿಕ್ ಸಿಚುವೇಶನ್. ದ ಇಂಟೀರಿಯರ್ ಆಫ್ ಎ ಕಂಡಕ್ಟರ್ ಕ್ಯಾನ್ ಹ್ಯಾವ್ ನೋ ಎಕ್ಸಸ್ ಚಾರ್ಜ್ ಇನ್ ದಿ ಸ್ಟ್ಯಾಟಿಕ್ ಸಿಚುವೇಶನ್. ಸೊ ಹಾಗಾದರೆ ಲೆಟ್ ಇಸ್ ಕನ್ಸಿಡರ್ ದಿ ಸೇಮ್ ಏನಪ್ಪ ಅಂತ ಹೇಳಿದರೆ ನ್ಯೂಟ್ರಲ್ ಬಾಡಿ
ಸೊ ಒಂದು ನ್ಯೂಟ್ರಲ್ ಬಾಡಿನ ತೊಗೊಂಡಿದ್ದೀನಿ ನಾನು. ನ್ಯೂಟ್ರಲ್ ಬಾಡಿ ಇಸ್ ನಥಿಂಗ್ ಬಟ್ ವಾಟ್, ನಂಬರ್ ಆಫ್ ಪಾಸಿಟಿವ್ ಚಾರ್ಜಸ್ ಈಕ್ವಲ್ ಟು ನಂಬರ್ ಆಫ್ ನೆಗೆಟಿವ್ ಚಾರ್ಜಸ್ ಅಂತ ನಾವು ಹೇಳಿ ಕರಿತೀವಿ. ಓಕೆ, ಸೊ ಹಾಗಾದರೆ ನೋ ಎಕ್ಸಸ್ ಚಾರ್ಜ್, ನೋ ಎಕ್ಸಸ್ ಚಾರ್ಜ್ ಇನ್ ದಿ ಸ್ಟ್ಯಾಟಿಕ್ ಸಿಚುವೇಶನ್ ಅಂತ ಹೇಳ್ತೀವಿ ಅಂದರೆ ಇಂಟೀರಿಯರ್ ಆಫ್ ದಿ ಕಂಡಕ್ಟರ್. ಓಕೆ, ಸೊ ಹಾಗಾದರೆ ಇಲ್ಲಿ ನಾನೀಗ ಸಪೋಸ್ ಇದಕ್ಕೆ ಒಂದು ಚಾರ್ಜಸ್ಸನ್ನು ನಾನು ಪ್ಲೇಸ್ ಮಾಡಿದ್ದೀನಿಪ್ಪ ಅಂತ ಹೇಳಿದರೆ, ಆ ಚಾರ್ಜಸ್ಸು ಇದ್ರ ಒಳಗಡೆ ಡಿಸ್ಟ್ರಿಬ್ಯೂಟ್ ಆಗೋದಿಲ್ಲ, ಸರ್ಫೇಸ್ ಮೇಲ್ಗಡೆ ಡಿಸ್ಟ್ರಿಬ್ಯೂಟ್ ಆಗ್ತೈತಿ. ಸೊ ಹಾಗಾಗಿ ನಾವು ಏನಂತ ಹೇಳ್ಬೋದಪ್ಪ ಅಂತ ಹೇಳಿದರೆ, ಇನ್ಸೈಡ್ ದಿ ಕಂಡಕ್ಟರ್, ಈ ಕಂಡಕ್ಟರದ್ದು ಇನ್ಸೈಡು ನೋ ಎಕ್ಸಸ್ ಚಾರ್ಜ್ ಅಂತ ನಾವು ಹೇಳಿ ಕರಿತೀವಿ. ಎಕ್ಸಸ್ ಚಾರ್ಜ್ ಎಲ್ಲ ಬರೋದು ಸರ್ಫೇಸ್ ಮೇಲ್ಗಡೆನೆ ಬಂದಿರ್ತೈತಿ, ಹಾಗಾಗಿ ಈ ಕಂಡಕ್ಟರ್ದು ಒಳಗಡೆ ಯಾವುದೇ ರೀತಿ ಚಾರ್ಜಸ್ಸು ಇರೋದಿಲ್ಲ. ಓಕೆ, ನೆಕ್ಸ್ಟ್ ನಾಲ್ಕನೇ ಪಾಯಿಂಟ್ ಏನು ಹೇಳ್ತೀವಪ್ಪ ಅಂತ ಹೇಳಿದರೆ, ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಈಸ್ ಅ ಕಾನ್ಸ್ಟಂಟ್ ಥ್ರೂ ಔಟ್ ದಿ ವ್ಯಾಲ್ಯೂಮ್ ಆಫ್ ದಿ ಕಂಡಕ್ಟರ್ ಆ್ಯಂಡ್ ಹ್ಯಾಸ್ ದಿ ಸೇಮ್ ವ್ಯಾಲ್ಯೂ ಆನ್ ಇಟ್ಸ್ ಅ ಸರ್ಫೇಸ್. ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಈಸ್ ಕಾನ್ಸ್ಟಂಟ್ ಥ್ರೂ ಔಟ್ ದಿ ವ್ಯಾಲ್ಯೂಮ್ ಆಫ್ ದಿ ಕಂಡಕ್ಟರ್ ಆ್ಯಂಡ್ ಹ್ಯಾಸ್ ದಿ ಸೇಮ್ ವ್ಯಾಲ್ಯೂ ಆನ್ ಇಟ್ಸ್ ಸರ್ಫೇಸ್. ಸೊ ಹಾಗಾದರೆ ನಾಲ್ಕನೇ ಪಾಯಿಂಟು, ಇದನ್ನು ಆಲ್ರೆಡಿ ನಾವೇನಪ್ಪ ಅಂತ ಹೇಳಿದರೆ ಡೆರಿವೇಷನ್ಸನ್ನು ಕೂಡ ಮಾಡಿದ್ದೀವಿ ನಾವಿಲ್ಲಿ. ಓಕೆ, ಬಿಗಿನಿಂಗ್ ಆಫ್ ದಿಸ್ ಚಾಪ್ಟರ್ ಕಂಡಕ್ಟರ್ನ ತಗೋತೀವಿ. ಕಂಡಕ್ಟರ್ ಮೇಲ್ಗಡೆ ಏನಪ್ಪ ಅಂತ ಹೇಳಿದರೆ ಚಾರ್ಜಸ್ಸು ಡಿಸ್ಟ್ರಿಬ್ಯೂಷನ್ಸ್ ಆಗಿರ್ತೈತಿ. ಇಟ್ ಹ್ಯಾಸ್ ಅ ರೇಡಿಯಸ್ ಆರ್, ಇಟ್ ಹ್ಯಾಸ್ ರೇಡಿಯಸ್ ಕ್ಯಾಪಿಟಲ್ ಆರ್. ಸೊ ಹಾಗಾದರೆ ಎಟ್ ಅ ಡಿಸ್ಟೆನ್ಸ್ ರೈಟ್, ಲೆಟ್ ಅಸ್ ಕನ್ಸಿಡರ್ ಅ ಪಾಯಿಂಟ್ ಪಿ, ಇಟ್ ಹ್ಯಾಸ್ ಅ ಡಿಸ್ಟೆನ್ಸ್ ಆರ್ ಸ್ಮಾಲ್ ಆರ್ ಫ್ರಮ್ ದಿ ಸೆಂಟರ್ ಆಫ್ ದಿಸ್ ಸ್ಪಿಯರ್. ಓಕೆ ರೈಟ್, ಎಟ್ ದಿಸ್ ಪಾಯಿಂಟ್ ದ ಪೊಟೆನ್ಷಿಯಲ್ ಈಸ್ ವಿ ಈಸ್ ಈಕ್ವಲ್ ಟು ಕೆ ಇನ್ ಟು ದಟ್ ಈಸ್ ಕ್ಯೂ ಡಿವೈಡೆಡ್ ಬೈ ಆರ್. ಈ ಈಕ್ವೇಷನ್ಸ್ ನಮ್ಗೆ ಗೊತ್ತಿದೆ. ಸೊ ಅದೇ ನಾವು ವೆನ್ ವಿ ಪುಟ್ ದಿಸ್, ಇಟ್ ಮೀನ್ಸ್ ವೆನ್ ವಿ ಕನ್ಸಿಡರ್ ದ ಪಾಯಿಂಟ್ ಈಸ್ ಆನ್ ದಿ ಸರ್ಫೇಸ್, ಆನ್ ದಿ ಸರ್ಫೇಸ್ ಬಂತಪ್ಪ ಅಂತ ಹೇಳಿದ್ರೆ ಸ್ಮಾಲ್ ಆರ್ ಈಸ್ ಈಕ್ವಲ್ ಟು ಕ್ಯಾಪಿಟಲ್ ಆರ್, ದೇರ್ ಫೋರ್ ಪೊಟೆನ್ಷಿಯಲ್ ಈಸ್ ಈಕ್ವಲ್ ಟು ವಿ ಈಸ್ ಈಕ್ವಲ್ ಟು ಕೆ ಇನ್ ಟು ಕ್ಯೂ ಡಿವೈಡೆಡ್ ಬೈ ಕ್ಯಾಪಿಟಲ್ ಆರ್ ಅಂತ ನಾವು ಹೇಳಿ ಕರಿತೀವಿ. ಅದೇ ಪಾಯಿಂಟನ್ನು ಇನ್ಸೈಡ್ ನಾವು ತೊಗೊಂಡಿಪ್ಪ ಅಂತ ಹೇಳಿದರೆ ದಿಸ್ ಈಸ್ ಆರ್ ಅಂತ ನಾವು ಹೇಳಿ ಕರಿತೀವಿ. ಹಾಗಾದ್ರೆ ಇಲ್ಲಿ ಪೊಟೆನ್ಷಿಯಲ್ ಎಷ್ಟು ಇರ್ತಿತ್ತು ಅಂತ ಹೇಳಿದರೆ ಅಗೇನ್ ವಿ ಈಸ್ ಈಕ್ವಲ್ ಟು ಕೆ ಕ್ಯೂ ಆರ್ ಅಂತ ನಾವು ಹೇಳಿ ಕರಿತೀವಿ. ಹಾಗಾದರೆ ವಾಟ್ ಇಟ್ ಇಂಡಿಕೇಟ್ಸ್ ಇನ್ಸೈಡ್ ದಿ ಕಂಡಕ್ಟರ್, ಇನ್ಸೈಡ್ ದಿ ಕಂಡಕ್ಟರ್ ದ ಪೊಟೆನ್ಷಿಯಲ್ ಈಸ್ ಈಕ್ವಲ್ ಟು ದಿ ಪೊಟೆನ್ಷಿಯಲ್ ಆನ್ ದಿ ಸರ್ಫೇಸ್. ಹಾಗಾದರೆ ಈ ಸರ್ಫೇಸ್ ಮೇಲ್ಗಡೆ ಎಷ್ಟು ಪೊಟೆನ್ಷಿಯಲ್ ಇರ್ತಿತ್ತಲ್ಲ ಅಷ್ಟೇ ಏನು ಪೊಟೆನ್ಷಿಯಲ್ಲು ಇದ್ರ ಒಳಗಡೆ ಇರ್ತೈತಿ ಅಂತ ನಾವು ಹೇಳಿ ಕರಿತೀವಿ ರೈಟ್. ಯಾಕಂದರೆ ಜಸ್ಟ್ ಸಿ ಹಿಯರ್, ಇನ್ಸೈಡ್ ದಿಸ್ ಕಂಡಕ್ಟರ್ ದೇರ್ ಈಸ್ ನೋ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಇಲ್ಲಿ ಚಾರ್ಜಸ್ ಎಲ್ಲ ಸರ್ಫೇಸ್ ಮೇಲ್ಗಡೆ ಇರೋದ್ರಿಂದ ಒಳಗಡೆ ಯಾವುದೇ ರೀತಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬರೋದಿಲ್ಲ ನಮಗೆ, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬರೋದಿಲ್ಲ. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಏನಾಗ್ಬಿಡ್ತೈತಿ ಅಲ್ಲಿ, ಝೀರೋ ಆಗಿಬಿಡ್ತೈತಿ. ಸೊ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಝೀರೋ ಆಯ್ತಂದ್ರೆ ದಟ್ ಈಸ್ ವಿ ಈಸ್ ಈಕ್ವಲ್ ಟು ಡಬ್ಲ್ಯೂ ಡಿವೈಡೆಡ್ ಬೈ ಕ್ಯೂ, ಡಬ್ಲ್ಯೂ ಈಸ್ ಈಕ್ವಲ್ ಟು ಕ್ಯೂ ಇನ್ ಟು ವಿ, ವೇ ವಿ ಸ್ಟ್ಯಾಂಡ್ಸ್ ಫಾರ್ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಸೊ ಹಾಗಾದರೆ ಇನ್ಸೈಡ್ ದಿಸ್ ಕಂಡಕ್ಟರ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಈಸ್ ಝೀರೋ, ದೇರ್ ಫೋರ್ ದ ವರ್ಕ್ ಡನ್ ಈಸ್ ಈಕ್ವಲ್ ಟು ಝೀರೋ. ವರ್ಕ್ ಡನ್ ಏನಾಗ್ಬಿಡ್ತೈತಿ ಅಲ್ಲಿ, ಝೀರೋ ಆಗ್ತೈತಿ. ಅದೇ ನನಗೆ ಸರ್ಫೇಸ್ ಮೇಲ್ಗಡೆ ಬಂದಿಪ್ಪ ಅಂತ ಹೇಳಿದರೆ, ಸೊ ಎಟ್ ಎನಿ ಪಾಯಿಂಟ್ ಆನ್ ದಿಸ್ ಸರ್ಫೇಸ್ ದ ಪೊಟೆನ್ಷಿಯಲ್ ಈಸ್ ಅಗೇನ್ ಸೇಮ್, ದೇರ್ ಫೋರ್ ದೇರ್ ಈಸ್ ನೋ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಆನ್ ದಿ ಸರ್ಫೇಸ್. ಈ ಸರ್ಫೇಸ್ ಮೇಲ್ಗಡೆನೂ ಕೂಡ ಅಂದರೆ ಇದ್ರ ಮೇಲ್ಗಡೆನೂ ಕೂಡ ಎಲ್ಲ ಪಾಯಿಂಟ್ದಲ್ಲಿ ಪೊಟೆನ್ಷಿಯಲ್ ಸೇಮ್ ಇರೋದ್ರಿಂದ ಇಲ್ಲಿಯೂ ಕೂಡ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬರೋದೇ ಇಲ್ಲ. ಹಾಗಾಗಿ ಇಲ್ಲಿ ಕೂಡ ವರ್ಕ್ ಡನ್ ಏನಾಗ್ತೈತಿ, ಝೀರೋ ಆಗ್ತೈತಿ. ದೇರ್ ಫೋರ್ ಇನ್ಸೈಡ್ ದಿ ಕಂಡಕ್ಟರ್ ದ ಪೊಟೆನ್ಷಿಯಲ್ ಈಸ್ ಈಕ್ವಲ್ ಟು ದಿ ಪೊಟೆನ್ಷಿಯಲ್ ಆನ್ ದಿ ಸರ್ಫೇಸ್ ಆಫ್ ದ್ಯಾಟ್ ಕಂಡಕ್ಟರ್ ಅಂತ ನಾವು ಹೇಳಿ ಕರಿತೀವಿ. ಓಕೆ, ಇದೊಂದು ಪಾಯಿಂಟನ್ನು ಲೆಂತಲ್ಲಿ ಇಟ್ಕೊರಿ, ಫೈನ್. ಓಕೆ, ಸೊ ಹಾಗಾದರೆ ಎಲೆಕ್ಟ್ರಿಕ್ ಫೀಲ್ಡ್ ಎಟ್ ದಿ ಸರ್ಫೇಸ್ ಆಫ್ ಎ ಚಾರ್ಜ್ಡ್ ಕಂಡಕ್ಟರ್, ಲೆಟ್ ಅಸ್ ಕನ್ಸಿಡರ್ ಅನ್ ಇರ್ರೆಗ್ಯುಲರ್ ಚಾರ್ಜ್ಡ್ ಬಾಡಿ. ಓಕೆ, ದಿಸ್ ಈಸ್ ವಾಟ್ ಅ ಚಾರ್ಜ್ಡ್ ಕಂಡಕ್ಟರ್, ಚಾರ್ಜ್ಡ್ ಕಂಡಕ್ಟರ್. ಓಕೆ ರೈಟ್, ಸೊ ಹಾಗಾದರೆ ಹಿಯರ್ ವಿ ಶುಡ್ ಕನ್ಸಿಡರ್ ಎ ಸ್ಮಾಲ್ ಫಿಲ್ ಬಾಕ್ಸ್ ರೈಟ್. ಸೊ ಹಾಗಾದರೆ ಇಲ್ಲೊಂದು ಸ್ಮಾಲ್ ಫಿಲ್ ಬಾಕ್ಸ್ನ ಕನ್ಸಿಡರ್ ಮಾಡ್ತೀವಿ. ದ ಪಾರ್ಟ್ಲಿ ಆಫ್ ದ್ಯಾಟ್ ಸ್ಮಾಲ್ ಫಿಲ್ ಬಾಕ್ಸ್ ಈಸ್ ಇನ್ಸೈಡ್ ದಿಸ್ ಕಂಡಕ್ಟರ್ ಆ್ಯಂಡ್ ಪಾರ್ಟ್ಲಿ ಈಸ್ ಔಟ್ಸೈಡ್. ವಿ ನೋ ವೆರಿ ವೆಲ್ ಇನ್ಸೈಡ್ ದ ಕಂಡಕ್ಟರ್ ದ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಈಕ್ವಲ್ ಟು ಝೀರೋ ರೈಟ್. ಜಸ್ಟ್ ಔಟ್ಸೈಡ್ ದಿ ಸರ್ಫೇಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ನಾರ್ಮಲ್ ಟು ದಿ ಸರ್ಫೇಸ್, ದಿಸ್ ಇಸ್ ದಿ ಡೈರೆಕ್ಷನ್ ಆಫ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ರೈಟ್. ಸೊ ಹಾಗಾದರೆ ಇಲ್ಲಿ ಏನಪ್ಪ ಅಂತ ಹೇಳಿದರೆ,
ನಾವು ಗಾಸ್ ಥಿಯರಂನ ಅಪ್ಲೈ ಮಾಡೋದು ಗೊತ್ತಿದೆ ನಮಗೆ, ನಾಲ್ಕು ಸ್ಟೆಪ್ಸನ್ನ ನಾವು ಯೂಸ್ ಮಾಡ್ಕೋತೀವಿ. ಫಸ್ಟ್ ವಿ ಹ್ಯಾವ್ ಟು ಕನ್ಸಿಡರ್ ದಿ ಗಾಸಿಯನ್ ಸರ್ಫೆಕ್ಸ್. ಗಾಸಿಯನ್ ಸರ್ಫೆಕ್ಸ್ ಈಸ್ ಅ ಫಿಲ್ ಬಾಕ್ಸ್. ಫಿಲ್ ಬಾಕ್ಸ್ ಈಸ್ ದಿ ಗಾಸಿಯನ್ ಸರ್ಫೆಸ್. ಗಾಸಿಯನ್ ಸರ್ಫೇಸ್ ಓಕೆ. ಸೊ ಹಾಗಾದ್ರೆ ಇದು ಗಾಸಿಯನ್ ಸರ್ಫೇಸ್ ಆಯ್ತಂದ್ರೆ ದಿಸ್ ಇಸ್ ದ ಪಾಯಿಂಟ್ ಪಿ, ರೈಟ್? ವಿ ಹ್ಯಾವ್ ಟು ಫೈಂಡ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಎಟ್ ಪಾಯಿಂಟ್ ಪಿ ಜಸ್ಟ್ ಅಬೌವ್ ದಟ್ ಸರ್ಫೇಸ್ ಅಂತ ನಾವು ಕರಿತೀವಿ. ಓಕೆ, ಹಾಗಾದ್ರೆ ಇದು ಏರಿಯಾ, ಇಟ್ ಹ್ಯಾಸ್ ಅ ವೆಕ್ಟರ್ ದಟ್ ಈಸ್ ಎನ್ ಕ್ಯಾಪ್. ಎನ್ ಕ್ಯಾಪ್ ಈಸ್ ದಿ ಏರಿಯಾ ವೆಕ್ಟರ್ ಅಂತ ಹೇಳ್ಬೋದು, ಅಥವಾ ಎ ಕ್ಯಾಪ್ ಅಂತ ಕೂಡ ಕರಿಬೋದು. ದಿಸ್ ಈಸ್ ಏರಿಯಾ ವೆಕ್ಟರ್. ಏರಿಯಾ ವೆಕ್ಟರ್ ಅಂದರೆ ಸ್ಮಾಲ್ ಸಿಲಿಂಡರ್. ಇದು ಫಿಲ್ ಬಾಕ್ಸ್ ಅಂದರೆ ಸ್ಮಾಲ್ ಸಿಲಿಂಡರು. ಈ ಸ್ಮಾಲ್ ಸಿಲಿಂಡರ್ದು ಅರ್ಧ ಪೋರ್ಷನ್ಸ್ ಕಂಡಕ್ಟರ್ದಲ್ಲಿ ಇರ್ತೈತಿ, ಅರ್ಧ ಪೋರ್ಷನ್ಸ್ ಹೊರಗೆ ಇರ್ತೈತಿ. ಓಕೆ, ಸೊ ಹಾಗಾದರೆ ಹೊರಗಿರ್ತಕ್ಕಂಥ ಪೋರ್ಷನ್ಸ್ದಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇರ್ತೈತಿ, ಯಾಕಂದರೆ ಅದು ಔಟ್ಸೈಡ್. ಸೊ ಔಟ್ಸೈಡ್ ದಿ ಸರ್ಫೇಸಿಗೆ ಆಮೇಲೆ ದ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ನಾರ್ಮಲ್ ಟು ದಿ ಸರ್ಫೇಸ್ ಅಂತ ನೋಡಿದ್ದೇವೆ ನಾವು. ಓಕೆ, ಫಿಲ್ ಬಾಕ್ಸ್. ಹಾಗಾದರೆ ಥೀಟಾ ಈಸ್ ಈಕ್ವಲ್ ಟು, ಥೀಟಾ ಈಸ್ ದ ಆ್ಯಂಗಲ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಏರಿಯಾ ವೆಕ್ಟರ್ ಈಸ್ ಝೀರೋ. ಇದು ಮೊದಲನೇ ಕೆಲಸ. ನೆಕ್ಸ್ಟು, ದಟ್ ಈಸ್ ಅ ಕ್ಲೋಸ್ಡ್ ಇಂಟಿಗ್ರಲ್ ಇ ಡಿ ಎಸ್. ಕ್ಲೋಸ್ಡ್ ಇಂಟಿಗ್ರಲ್ ಇ ಡಿ ಎಸ್ ಈಕ್ವಲ್ ಟು, ರೈಟ್, ನಾವೇನು ಬರ್ತೀವಿ, ಇ ಡಿ ಎಸ್ ಕಾಸ್ ಥೀಟಾ ಅಂತ ನಾವು ಬರಿತೀವಿ. ಹಾಗಾದರೆ ಕಾಸ್ ಥೀಟಾ ವ್ಯಾಲ್ಯೂ ಎಷ್ಟಿಲಿ ಝೀರೋ ಆಯ್ತಪ್ಪ ಅಂತ ಹೇಳಿದರೆ ದಿಸ್ ಇಸ್ ವಿ ಕ್ಯಾನ್ ರೈಟ್ ಇ ಡಿ ಎಸ್. ಎರಡನೇ ಸ್ಟೆಪ್. ನೆಕ್ಸ್ಟ್ ಮೂರನೇ ಸ್ಟೆಪ್ ಏನಪ್ಪ ಅಂದರೆ ದಟ್ ಈಸ್ ದ ಚಾರ್ಜ್ ಎನ್ಕ್ಲೋಸ್ಡ್ ಬೈ ದಿ ಗಾಸಿಯನ್ ಸರ್ಫೇಸ್. ಇದೇನಿದೆಯಲ್ಲ ಗಾಸಿಯನ್ ಸರ್ಫೇಸ್ ಒಳಗಡೆ ಚಾರ್ಜ್ ಎಷ್ಟು ಎನ್ಕ್ಲೋಸ್ ಆಗಿದೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಹಿಯರ್ ವಿ ಕನ್ಸಿಡರ್ ಎ ಸರ್ಫೇಸ್, ದೇರ್ಫೋರ್ ವಿ ಹ್ಯಾವ್ ದಿ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ದಟ್ ಈಸ್ ಸಿಗ್ಮಾ ಈಸ್ ಈಕ್ವಲ್ ಟು ಕ್ಯೂ ಡಿವೈಡೆಡ್ ಬೈ ಎ ಅಂತ ನಾವು ಹೇಳಿ ಬರಿತೀವಿ. ಸೊ ಹಾಗಾದರೆ ಕ್ಯೂ ಈಸ್ ಈಕ್ವಲ್ ಟು, ವಿ ಕ್ಯಾನ್ ರೈಟ್, ಸಿಗ್ಮಾ ಇನ್ ಟು ಎ. ಸೊ ವಿ ಕನ್ಸಿಡರ್ ದಿಸ್ ಈಸ್ ದಿ ಏರಿಯಾ ದಟ್ ಈಸ್ ಡೆಲ್ಟಾ ಎಸ್. ಆ ಫಿಲ್ ಬಾಕ್ಸ್ ಏರಿಯಾನ ನಾವೇನಂತ ತಗೋತಾ ಇದ್ದೀವಿ, ಡೆಲ್ಟಾ ಎಸ್ ಅಂತ ತಗೋತಾ ಇದ್ದೀವಿ. ಹಾಗಾಗಿ ದ ಚಾರ್ಜ್ ಎನ್ಕ್ಲೋಸ್ಡ್ ಬೈ ದಿ ಚಾರ್ಜ್ ಎನ್ಕ್ಲೋಸ್ಡ್ ಬೈ ದಿ ಗಾಸಿಯನ್ ಸರ್ಫೇಸ್, ಗಾಸಿಯನ್ ಸರ್ಫೇಸ್ ದಟ್ ಈಸ್ ಈಕ್ವಲ್ ಟು ಏನು ಬರಿಬೋದು, ಕ್ಯೂ ಇಸ್ ಈಕ್ವಲ್ ಟು ಸಿಗ್ಮಾ ಇನ್ ಟು ಡಿ ಎಸ್ ಅಂತ ನಾವು ಬರಿತೀವಿ. ರೈಟ್, ಫೋರ್ತ್ ಸ್ಟೆಪ್ ಏನು, ಅಪ್ಲೈಯಿಂಗ್ ಗಾಸ್ ಲಾ. ಸೊ ಗಾಸ್ ಲಾ ಏನು ಹೇಳ್ತೈತಿ, ದಟ್ ಈಸ್ ಕ್ಲೋಸ್ಡ್ ಇಂಟಿಗ್ರಲ್ ಇ ಡಿ ಎಸ್ ಇಸ್ ಈಕ್ವಲ್ ಟು ಕ್ಯೂ ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್. ಹಾಗಾದರೆ ಕ್ಲೋಸ್ಡ್ ಇಂಟಿಗ್ರಲ್ ಇ ಡಿ ಎಸ್ ವ್ಯಾಲ್ಯೂ ಏನು ಬಂತು, ಇ ಇಂಟು ಡಿ ಎಸ್ ಇಸ್ ಈಕ್ವಲ್ ಟು ಕ್ಯೂ ವ್ಯಾಲ್ಯೂ ಏನು ಬಂತು, ಸಿಗ್ಮಾ ಇಂಟು ಡಿ ಎಸ್ ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್. ಡಿ ಎಸ್ ಕ್ಯಾನ್ಸಲ್ ಆಯ್ತಪ್ಪ ಅಂತ ಹೇಳಿದರೆ ಇ ಇಸ್ ಈಕ್ವಲ್ ಟು ಸಿಗ್ಮಾ ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್. ದಿಸ್ ಈಸ್ ವಾಟ್, ದಿಸ್ ಈಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಜಸ್ಟ್ ಅಬೌವ್ ದಿ ಸರ್ಫೇಸ್ ಆಫ್ ದಿಸ್ ಕಂಡಕ್ಟರ್. ಆ ಕಂಡಕ್ಟರ್ದು ಜಸ್ಟ್ ಸರ್ಫೇಸ್ ಇದ್ದು ಸ್ವಲ್ಪ ಮೇಲ್ಗಡೆ ಏನಪ್ಪ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿದೆ ಅಂತ ನಾವು ಹೇಳಿ ಕರಿತೀವಿ. ದಟ್ ಈಸ್ ಇ ಈಸ್ ಈಕ್ವಲ್ ಟು ಸಿಗ್ಮಾ ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್ ಅಂತ ಹೇಳ್ತೀವಿ. ಸಿಗ್ಮಾ ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್. ಓಕೆ, ನೆಕ್ಸ್ಟ್ ಪಾಯಿಂಟ್ ಈಸ್ ಎಲೆಕ್ಟ್ರೋಸ್ಟ್ಯಾಟಿಕ್ ಶೀಲ್ಡಿಂಗ್. ಲೆಟ್ ಅಸ್ ಕನ್ಸಿಡರ್ ಎ ಕಂಡಕ್ಟರ್ ವಿತ್ ಅ ಕ್ಯಾವಿಟಿ. ಕ್ಯಾವಿಟಿ ಅಂತ ಹೇಳಿದರೆ ಸಣ್ಣದೊಂದು ಈಗ ವಾಟರ್ದೊಳಗಡೆ ಒಂದು ಬಬಲ್ ಇರ್ತೈತಲ್ಲ ಆ ಥರ. ಏನಪ್ಪ ಅಂದರೆ ಲೆಟ್ ಅಸ್ ಕನ್ಸಿಡರ್ ಎ ಕಂಡಕ್ಟರ್. ಸೊ ದಿಸ್ ಕಂಡಕ್ಟರ್ ಈಸ್ ಅ ಹ್ಯಾವಿಂಗ್ ಎ ಕ್ಯಾವಿಟಿ. ಒಳಗಡೆ ಒಂದು ಏನಪ್ಪ ಅಂದ್ರೆ ಒಂದು ಕ್ಯಾವಿಟಿ ಅಂತ ನಾವು ಕರಿತೀವಿ ಇದಕ್ಕೆ ಕ್ಯಾವಿಟಿ. ಅಂಡ್ ದಿಸ್ ಇಸ್ ದಿ ಕಂಡಕ್ಟರ್. ಕಂಡಕ್ಟರ್ ಓಕೆ. ಸೊ ಹಾಗಾದ್ರೆ ದಿಸ್ ಕ್ಯಾವಿಟಿ ಹ್ಯಾಸ್ ನೋ ಚಾರ್ಜ್ ಅಂತ ನಾವು ಕರಿತೀವಿ, ಅಂದ್ರೆ ನೋ ಚಾರ್ಜ್ ಇನ್ ಸೈಡ್ ದಿ ಕ್ಯಾವಿಟಿ. ಒನ್ ಮೋರ್ ಪಾಯಿಂಟ್ ವಿ ನೋ ವೆರಿ ವೆಲ್, ವೆನ್ ವಿ ಆ್ಯಡ್ ದಿ ಚಾರ್ಜಸ್ ಟು ದಿಸ್ ಟೈಪ್ ಆಫ್ ಕಂಡಕ್ಟರ್ ವಾಟ್ ಹ್ಯಾಪನ್ಸ್, ಆಲ್ ದ ಚಾರ್ಜಸ್ ವಿಲ್ ರಿಸೈಡ್ಸ್ ಆನ್ ದಿ ಸರ್ಫೇಸ್ ಆಫ್ ದಿ ಕಂಡಕ್ಟರ್. ಅಂದರೆ ಈ ಒಂದು ಕಂಡಕ್ಟರ್ಗೆ ನಾವೇನಾದರೂ ಚಾರ್ಜಸ್ಸನ್ನು ಆ್ಯಡ್ ಮಾಡಿದಿರಪ್ಪ ಅಂತ ಹೇಳಿದರೆ ಆ ಚಾರ್ಜಸ್ ಯಾವಾಗಲೂ ಈ ಒಂದು ಕಂಡಕ್ಟರ್ದ ಸರ್ಫೇಸ್ ಮೇಲ್ಗಡೆ ಅಕ್ಯುಮುಲೇಟ್ ಆಗ್ತಾವೆ. ದಟ್ ಈಸ್ ಒನ್ ಆಫ್ ದ ಪ್ರಾಪರ್ಟಿ ಆಫ್ ದಿ ಎಲೆಕ್ಟ್ರಿಕ್ ಚಾರ್ಜ್, ಡ್ಯೂ ಟು ದಿ ರಿಪಲ್ಸಿವ್ ಫೋರ್ಸ್, ರೈಟ್, ಆಲ್ ದ ಚಾರ್ಜಸ್ ರಿಸೈಡ್ಸ್ ಆನ್ ದಿ ಸರ್ಫೇಸ್ ಆಫ್ ದಿ ಕಂಡಕ್ಟರ್. ವಿ ವೋಂಟ್ ಗೆಟ್ ಎನಿ ಚಾರ್ಜಸ್ ಇನ್ ಸೈಡ್ ದಿ ಕ್ಯಾವಿಟಿ ಅಂತ ನಾವು ಕರಿತೀವಿ. ಸೊ ಹಾಗಾದರೆ ಇಲ್ಲಿ ನಾವು ಇದಕ್ಕೆ ಎಕ್ಸ್ಟರ್ನಲ್ ಏನಪ್ಪ ಅಂತ ಹೇಳಿದರೆ, ಸಪೋಸ್ ನಾವು ಒಂದು ವೇಳೆ ಇದನ್ನು ಎಕ್ಸ್ಟರ್ನಲ್ ಫೀಲ್ಡಲ್ಲಿ ಇಟ್ಟರೂ ಕೂಡ ಏನಾಗ್ತೈತೆ ಅಂದರೆ ಚಾರ್ಜಸ್ ಎಲ್ಲ ಸರ್ಫೇಸ್ ಮೇಲ್ಗಡೆ ಅಕ್ಯುಮುಲೇಟ್ ಆಗೋದ್ರಿಂದ ಈ ಕ್ಯಾವಿಟಿದಲ್ಲಿ ಏನಪ್ಪ ಅಂತ ಹೇಳಿದರೆ ಚಾರ್ಜಸ್ ಯಾವುದೂ ಇರೋದಿಲ್ಲ. ಹಾಗಾಗಿ ವಿ ಕ್ಯಾನ್ ಸೇ ಇನ್ಸೈಡ್ ದಿ ಕ್ಯಾವಿಟಿ ದ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಈಕ್ವಲ್ ಟು ಝೀರೋ. ಇನ್ಸೈಡ್ ದ ಕ್ಯಾವಿಟಿ ಏನಾಗ್ತೈತಿ, ಎಲೆಕ್ಟ್ರಿಕ್ ಫೀಲ್ಡ್ ಝೀರೋ ಆಗ್ತೈತಿ. ಸೊ ಹಾಗಾಗಿ
ನಾವು ಇದಕ್ಕೆ ನಾವು ಏನಂತ ಕರಿತೀವಪ್ಪ ಅಂದ್ರೆ ಎಲೆಕ್ಟ್ರೋಸ್ಟಾಟಿಕ್ ಶೀಲ್ಡಿಂಗ್ ಅಂತ ನಾವು ಹೇಳಿ ಕರಿತೀವಿ. ಸೊ ಹಾಗಾದ್ರೆ ಎಲೆಕ್ಟ್ರೋಸ್ಟಾಟಿಕ್ ಶೀಲ್ಡಿಂಗ್ ಅಂತ ಹೇಳಿದ್ರೆ ದ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ದ ಕ್ಯಾವಿಟಿ ಈಸ್ ಆಲ್ವೇಸ್ ಝೀರೋ. ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ದಿ ಕ್ಯಾವಿಟಿ ಈಸ್ ಆಲ್ವೇಸ್ ಝೀರೋ. ಆಲ್ವೇಸ್ ಝೀರೋ ಅಂದರೆ ನಾವಿದನ್ನು ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ದಲ್ಲಿ ಇಟ್ಟರೂ ಕೂಡ ಅಥವಾ ಹೊರಗಡೆ ಎಲೆಕ್ಟ್ರಿಕ್ ಫೀಲ್ಡ್ದ ಸ್ಟ್ರೆಂತ್ ಎಷ್ಟಾದರೂ ಇರಲಿ, ಸೊ ಹಾಗಾದರೆ ಹೊರಗಡೆ ಇರತಕ್ಕಂಥ ಎಲೆಕ್ಟ್ರಿಕ್ ಫೀಲ್ಡ್ದ ಎಫೆಕ್ಟು ಈ ಕ್ಯಾವಿಟಿ ಒಳಗಡೆ ಏನೂ ಆಗೋದಿಲ್ಲ, ಎಫೆಕ್ಟ್ ನೋಡೋದಿಲ್ಲ ಇಲ್ಲಿ. ಮತ್ತು ಎಲೆಕ್ಟ್ರಿಕ್ ಫೀಲ್ಡ್ದು ಏನಾಗ್ತಿತ್ತು, ವ್ಯಾಲ್ಯೂ ಝೀರೋನ ಇರ್ತೈತಿ. ಸೊ ಹಾಗಾಗಿ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ದ ಕ್ಯಾವಿಟಿ ಈಸ್ ಆಲ್ವೇಸ್ ಝೀರೋ. ಇದಕ್ಕೆ ನಾವೇನಂತ ಕರಿತೀವಪ್ಪ ಅಂದರೆ ಎಲೆಕ್ಟ್ರೋಸ್ಟ್ಯಾಟಿಕ್ ಶೀಲ್ಡಿಂಗ್ ಅಂತ ನಾವು ಹೇಳಿ ಕರಿತೀವಿ. ಸೊ ಹಾಗಾದರೆ ವಾಟ್ ಆರ್ ದ ಯೂಸಸ್ ಆಫ್ ದಿಸ್ ಎಲೆಕ್ಟ್ರೋಸ್ಟ್ಯಾಟಿಕ್ ಶೀಲ್ಡಿಂಗ್? ಸೊ ಈ ಎಲೆಕ್ಟ್ರೋಸ್ಟ್ಯಾಟಿಕ್ ಶೀಲ್ಡ್ಸ್ದು ಯೂಸ್ ಏನಪ್ಪ ಅಂತ ಹೇಳಿದರೆ ವಿ ಕ್ಯಾನ್ ಏನಪ್ಪ ಅಂತ ಹೇಳಿದರೆ ವಿ ಕ್ಯಾನ್ ಸೇವ್ ದಿ ಸೆನ್ಸಿಟಿವ್ ಡಿವೈಸಸ್ ಫ್ರಾಮ್ ದಿ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್. ಕೆಲವೊಂದಿಷ್ಟು ಎಲೆಕ್ಟ್ರಾನಿಕ್ ಡಿವೈಸಸ್ ಏನಪ್ಪ ಅಂತ ಹೇಳಿದರೆ ಅದ್ರ ಮೇಲ್ಗಡೆ ಮತ್ತೆ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಏನಾದರೂ ಬಿತ್ತಪ್ಪ ಅಂತ ಹೇಳಿದರೆ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರ್ತೈತಿ, ರೈಟ್? ಸೊ ಹಾಗಾಗಿ ಈ ಎಲೆಕ್ಟ್ರೋಸ್ಟ್ಯಾಟಿಕ್ ಶೀಲ್ಡಿಂಗ್ ಪ್ರೊಸೆಸ್ದಿಂದ ಆ ಕ್ಯಾವಿಟಿ ಅಂತ ಏನಿದೆಯಲ್ಲ ಆ ಕ್ಯಾವಿಟಿ ಒಳಗಡೆ ನಾವು ಆ ಸೆನ್ಸಿಟಿವ್ ಡಿವೈಸನ್ನು ಪ್ಲೇಸ್ ಮಾಡೋದ್ರಿಂದ ಹೊರಗಡೆಯಿಂದ ಎಲೆಕ್ಟ್ರಿಕ್ ಫೀಲ್ಡ್ದು ಸ್ಟ್ರೆಂತ್ ಎಷ್ಟಾದರೂ ಬರಲಿ ಆ ಹೊರಗಡೆಯಿಂದ ಬರ್ತಕ್ಕಂಥ ಎಲೆಕ್ಟ್ರಿಕ್ ಫೀಲ್ಡನ್ನು ಏನು ಮಾಡೋದಿಲ್ಲ, ಕಂಡಕ್ಟರ್ ಒಳಗಡೆ ಕಳಿಸೋದಿಲ್ಲ. ಸೊ ಹಾಗಾಗಿ ಆ ಒಳಗಡೆ ಇರತಕ್ಕಂಥ ಇನ್ಸ್ಟ್ರೂಮೆಂಟ್ ಏನಪ್ಪ ಅಂತ ಹೇಳಿದರೆ ಸೇಫ್ ಆಗಿರ್ತೈತಿ. ಸೊ ಅದಕ್ಕೋಸ್ಕರ ಈ ಎಲೆಕ್ಟ್ರೋಸ್ಟ್ಯಾಟಿಕ್ ಶೀಲ್ಡಿಂಗ್ಸನ್ನು ನಾವು ಸೆನ್ಸಿಟಿವ್ ಎಲೆಕ್ಟ್ರಾನಿಕ್ ಡಿವೈಸಸ್ ಏನಾದರೂ ಇದ್ದವಪ್ಪ ಅಂದರೆ ಆ ಸೆನ್ಸಿಟಿವ್ ಎಲೆಕ್ಟ್ರಾನಿಕ್ ಡಿವೈಸಸ್ಸನ್ನು ಎಲ್ಲಿ ನಾವು ಪ್ಲೇಸ್ ಮಾಡ್ತೀವಿ ಅಂದರೆ ಈ ಕ್ಯಾವಿಟಿ ಒಳಗಡೆ ಪ್ಲೇಸ್ ಮಾಡ್ತೀವಿ. ಒಂದು ಕಂಡಕ್ಟರ್ ಬಾಕ್ಸ್ ಮಾಡ್ತೀವಿ, ರೈಟ್? ಕಂಡಕ್ಟರ್ದ ಬಾಕ್ಸ್ ಮಾಡಿ ಅದರೊಳಗಡೆ ಪ್ಲೇಸ್ ಮಾಡ್ತೀವಿ. ಯಾಕಂದರೆ ರೈಟ್, ಎಲೆಕ್ಟ್ರಿಕ್ ಫೀಲ್ಡ್ ಆರ್ ಎಲೆಕ್ಟ್ರಿಕ್ ಚಾರ್ಜಸ್ ರಿಸೈಡ್ಸ್ ಆನ್ ದಿ ಸರ್ಫೇಸ್ ಆಫ್ ದಿ ಕಂಡಕ್ಟರ್ ಆಲ್ವೇಸ್, ರೈಟ್? ರಿಸೈಡ್ಸ್ ಆನ್ ದಿ ಸರ್ಫೇಸ್ ಆಫ್ ದಿ ಕಂಡಕ್ಟರ್, ದೇರ್ಫೋರ್ ಇನ್ಸೈಡ್ ದಿಸ್ ಕ್ಯಾವಿಟಿ ದ ಎಲೆಕ್ಟ್ರಿಕ್ ಫೀಲ್ಡ್ ಅಗೇನ್ ಝೀರೋ. ಎಲ್ಲ ಚಾರ್ಜಸ್ಸು ಸರ್ಫೇಸ್ ಮೇಲ್ಗಡೆನೇ ಕುಂದಿರೋದ್ರಿಂದ ಒಳಗಡೆ ಯಾವುದೇ ರೀತಿ ಎಕ್ಸಸ್ ಚಾರ್ಜ್ ಇರೋದಿಲ್ಲ. ಎಕ್ಸಸ್ ಚಾರ್ಜ್ ಇಲ್ಲ ಅಂತ ಹೇಳಿದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗ್ತೈತಿ, ಇಲ್ಲಿ ಝೀರೋ ಆಗ್ತೈತಿ. ಬಟ್ ಪೊಟೆನ್ಷಿಯಲ್ ಬಂದಿವಪ್ಪ ಅಂತ ಹೇಳಿದರೆ ದ ಪೊಟೆನ್ಷಿಯಲ್ ಈಸ್ ಈಕ್ವಲ್ ಟು ದಿ ಪೊಟೆನ್ಷಿಯಲ್ ಆನ್ ದಿ ಸರ್ಫೇಸ್ ಅಂತ ನಾವು ಕರಿತೀವಿ. ನೆನಪಿರಲಿ, ಪೊಟೆನ್ಷಿಯಲ್ ಮಾತ್ರ ಏನಪ್ಪ ಅಂತ ಹೇಳಿದರೆ ಸರ್ಫೇಸ್ ಮೇಲ್ಗಡೆ ಎಷ್ಟು ಪೊಟೆನ್ಷಿಯಲ್ ಇರ್ತೈತಲ್ಲ ಅಷ್ಟೇ ಪೊಟೆನ್ಷಿಯಲನ್ನು ನಾವು ಒಳಗಡೆನೂ ಕೂಡ ನೋಡ್ತೀವಿ. ಅದೇ ಎಲೆಕ್ಟ್ರಿಕ್ ಫೀಲ್ಡಿಗೆ ಬಂದರೆ ಇನ್ಸೈಡ್ ದ್ಯಾಟ್ ಕ್ಯಾವಿಟಿ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಝೀರೋ ಅಂತ ನಾವು ಹೇಳಿ ಕರಿತೀವಿ. ಓಕೆ, ಸೊ ಇದರದು ಅಪ್ಲಿಕೇಶನ್ಸನ್ನು ಏನಪ್ಪ ಅಂತ ಹೇಳಿದರೆ ಬಹಳ ಇಂಪಾರ್ಟೆಂಟ್ ಇದಾವೆ ಈ ಎಲೆಕ್ಟ್ರೋಸ್ಟ್ಯಾಟಿಕ್ ಶೀಲ್ಡಿಂಗ್ಸಿಂದ. ನಾವು ಗ್ಯಾಲನೋಮೀಟರ್ ಇರ್ಬೋದು, ಅಮೀಟರ್ ಇರ್ಬೋದು, ವೋಲ್ಟ್ ಮೀಟರ್ ಇರ್ಬೋದು, ಮತ್ತು ಬೇರೆ ಬೇರೆ ಯಾವುದಾದ್ರೂ ಈ ಎಲೆಕ್ಟ್ರಾನಿಕ್ ಇನ್ಸ್ಟ್ರೂಮೆಂಟ್ಸ್ ಏನಿದಾವಲ್ಲ ಆ ಇನ್ಸ್ಟ್ರೂಮೆಂಟ್ಸನ್ನು ನಾವೇನಪ್ಪ ಅಂತ ಹೇಳಿದರೆ ಸೇಫ್ ಆಗಿ ಇಡಬೇಕಂದ್ರೆ ನಾವು ಈ ಕಾನ್ಸೆಪ್ಟನ್ನು ಯೂಸ್ ಮಾಡ್ಕೋತೀವಿ. ಯಾವುದು? ಎಲೆಕ್ಟ್ರೋಸ್ಟ್ಯಾಟಿಕ್ ಶೀಲ್ಡಿಂಗ್ ಅನ್ನೋ ಕಾನ್ಸೆಪ್ಟನ್ನು. ಓಕೆ, ಇದರದ್ದು ಕೆಲವೊಂದಿಷ್ಟು ಯೂಸಸ್ನ ಹೇಳ್ತೀನಿ ಇಲ್ಲಿ. ಸೊ ಏನಪ್ಪ ಅಂದರೆ ಎಲೆಕ್ಟ್ರೋಸ್ಟ್ಯಾಟಿಕ್ ಶೀಲ್ಡಿಂಗ್ ಈಸ್ ಯೂಸ್ ಟು ಪ್ರೊಟೆಕ್ಟ್ ಸೆನ್ಸಿಟಿವ್ ಕಾಂಪೋನೆಂಟ್ಸ್ ಆಫ್ ಎಲೆಕ್ಟ್ರಾನಿಕ್ ಡಿವೈಸಸ್ ಫ್ರಾಮ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಡಿಸ್ಟರ್ಬೆನ್ಸಸ್. ಅಂದರೆ ಇನ್ನೊಂದು ಸಾರಿ ಹೇಳ್ತೀನಿ, ಇದು ಎಲೆಕ್ಟ್ರೋಸ್ಟ್ಯಾಟಿಕ್ ಶೀಲ್ಡಿಂಗ್ ಈಸ್ ಯೂಸ್ ಟು ಪ್ರೊಟೆಕ್ಟ್ ಸೆನ್ಸಿಟಿವ್ ಕಾಂಪೋನೆಂಟ್ಸ್ ಆಫ್ ಎಲೆಕ್ಟ್ರಾನಿಕ್ ಡಿವೈಸಸ್ ಫ್ರಾಮ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಡಿಸ್ಟರ್ಬೆನ್ಸಸ್. ನೆಕ್ಸ್ಟ್, ಇನ್ ಥಂಡರ್ ಸ್ಟಾರ್ಮ್ ಅಕಾಂಪನೀಡ್ ಬೈ ದಿ ಲೈಟ್ನಿಂಗ್, ಅಂದರೆ ಗುಡುಗು ಮಿಂಚು ಜೊತೆ ಏನಪ್ಪ ಅಂತ ಹೇಳಿದ್ರೆ ಗಾಳಿ ಬಿಸಾಕತ್ತಿತ್ತಂದರೆ ಇಟ್ ಈಸ್ ಸೇಫರ್ ಟು ಸಿಟ್ ಇನ್ ಎ ಕಾರ್ ಆರ್ ಇನ್ ಎ ಬಸ್ ರಾದರ್ ದ್ಯಾನ್ ಅಂಡರ್ ಎ ಟ್ರೀ ಆರ್ ಆನ್ ದಿ ಓಪನ್ ಗ್ರೌಂಡ್ ಅಂತ ನಾವು ಹೇಳಿ ಕರಿತೀವಿ. ಸೊ ಅಂದರೆ ಈಗ ಗುಡುಗು ಮಿಂಚು ಮಳೆ ಬರಾಕತ್ತಾಗ ನಾವೇನಪ್ಪ ಅಂತ ಹೇಳಿದರೆ ಕಾರು ಅಥವಾ ಬಸ್ ಒಳಗಡೆ ಕುಂದಿರೋದು ಅಥವಾ ಮನೆ ಒಳಗಡೆ ಇರೋದು ಬಹಳ ಸೇಫು. ಯಾಕಂದರೆ ದೀಸ್ ವೆಹಿಕಲ್ಸ್ ಆ್ಯಕ್ಟ್ ಆ್ಯಸ್ ಆನ್ ದಿಸ್ ಕಂಡಕ್ಟರ್, ರೈಟ್? ಸೊ ಕಂಡಕ್ಟರ್ ಇರೋದ್ರಿಂದ ಅದ್ರೊಳಗಡೆ ನಾವು ಕುಂತೀವಪ್ಪ ಅಂತ ಹೇಳಿದರೆ ನಾವು ಕ್ಯಾವಿಟಿ ಒಳಗಡೆ ಕುಂತಂಗೆ ಆಗ್ತೈತಿ. ಹಾಗಾಗಿ ಹೊರಗಡೆ ನಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟೇ ಇದ್ದರೂ ಕೂಡ ನಮಗೆ ಎಫೆಕ್ಟ್ ಮಾಡೋದಿಲ್ಲ. ಸೊ ಅದಕ್ಕೋಸ್ಕರ ಏನಪ್ಪ ಅಂತ ಹೇಳಿದರೆ ಮಳೆ ಗಾಳಿ ಹಿಂಗೆ ಲೈಟ್ನಿಂಗ್ ಗುಡುಗು ಮಿಂಚು ಜೊತೆ ಮಳೆ ಬರಬೇಕಾದ್ರೆ ನಾವು ಯಾವಾಗಲೂ ಮನೆ ಒಳಗಡೆ ಅಥವಾ ಕಾರು ಅಥವಾ ಬಸ್ಸು ಈ ಥರ ಒಂದು ಏನಪ್ಪ ಅಂತ ಹೇಳಿದರೆ ಸಿಸ್ಟಮ್ದಲ್ಲಿ ನಾವು ಇದ್ದರೆ ನಮ್ಗೆ ಯಾವುದೇ ರೀತಿ ಎಫೆಕ್ಟ್ ಆಗೋದಿಲ್ಲ. ನೆಕ್ಸ್ಟು,
electrostatic shielding is used to design TV cables. TV cables ನಾವು ಏನಪ್ಪಾ ಅಂತ ಹೇಳಿದ್ರೆ ಡಾಟಾ ಕೇಬಲ್ಸ್ ಏನಿದಾವಲ್ಲ ಇವನು ಕೂಡ ಏನಪ್ಪಾ ಅಂದ್ರೆ ಎಲೆಕ್ಟ್ರೋಸ್ಟಾಟಿಕ್ ಶೀಲ್ಡಿಂಗ್ಸ್ ಕಾನ್ಸೆಪ್ಟ್ ನ ಯೂಸ್ ಮಾಡಿ ಏನ್ ಮಾಡ್ತೀವಿ ಡಿಸೈನ್ ಮಾಡ್ತೀವಿ. ದಿಸ್ ಆರ್ ದಿ ಸಮ್ ಅಪ್ಲಿಕೇಶನ್ಸ್ ಆಫ್ ದಿಸ್ ಎಲೆಕ್ಟ್ರೋಸ್ಟಾಟಿಕ್ ಡಿವೈಸಸ್ ಎಲೆಕ್ಟ್ರೋಸ್ಟಾಟಿಕ್ ಶೀಲ್ಡಿಂಗ್ಸ್ ಅಂತ ನಾವು ಹೇಳ್ತೀವಿ.